ಹಲೋ ನಮಸ್ಕಾರ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಅರುಣ್ ಬಡ್ಗೇರ್ ದೆಹಲಿಯಲ್ಲಿ ಮತ್ತೆ ಪ್ರತಿಭಟನೆ ಆಗ್ತಾ ಇದೆ ಬಟ್ ಇದು ಆ ಪ್ರತಿಭಟನೆ ಅಲ್ಲ ಪ್ರತಿಭಟನೆ ಮಾಡ್ತಾ ಇರೋರ ವಿರುದ್ಧವಾಗಿ ಪ್ರತಿಭಟನೆ ದೆಹಲಿಯ ಸಿಂಘು ಗಡಿ ಭಾಗ ಮತ್ತೆ ಉದ್ವಿಗ್ನವಾಗಿದೆ ರೈತ ಪ್ರತಿಭಟನೆಯ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೆಹಲಿಯ ಸಿಂಘು ಗಡಿ ಭಾಗ ಮತ್ತೆ ಉದ್ವಿಗ್ನವಾಗಿದೆ ರೈತ ಪ್ರತಿಭಟನೆಯ ವಿರುದ್ಧ ಸ್ಥಳೀಯರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರೋದು ರೈತರ ಟೆಂಟ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ ಸ್ಥಳೀಯರು ಈ ಸ್ಥಳೀಯರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ ಮೊನ್ನೆ ರೈತರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ರು ಅಶ್ರವಾಯವನ್ನು ಸಿಡಿಸಿದರು ಇವತ್ತು ಸ್ಥಳೀಯರು ರೈತರ ಮೇಲೆ ಪ್ರತಿಭಟನೆ ಮಾಡೋಕೆ ಮುಂದಾದರೂ ಕಾರಣ ಕಳೆದ ಅರವತ್ನಾಲ್ಕು ಅರವತ್ತಾರು ದಿನಗಳಿಂದಲೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ ರೈತರು ಅಲ್ಲಿಂದ ಟೆಂಟ್ಗಳನ್ನು ಖಾಲಿ ಮಾಡಿಕೊಂಡಿರಲಿಲ್ಲ ಇವತ್ತು ಸ್ಥಳೀಯರು ಆ ಭಾಗದಲ್ಲಿ ರೈತರ ಮೇಲೆ ಇವತ್ತು ಕಲ್ಲನ್ನ ತೂರುವಂತ ಕೆಲಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತೆರಳಿತ್ತು ಹಾಗಾಗಿ ಪೊಲೀಸರು ಈಗ ಲಾಠಿ ಪ್ರಹಾರವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಕಾರಣ ಸ್ಥಳೀಯರು ಮತ್ತೆ ರೈತರ ನಡುವೆ ಏನಾದರೂ ಆ ಇಬ್ಬರ ನಡುವೆ ಜಗಳ ಆರಂಭ ಮಾಡಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ನಿಯಂತ್ರಿಸಕ್ಕೆ ಸಾಧ್ಯ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರ ಟೆಂಟ್ಗಳ ಮೇಲೆ ಏನು ಕಲ್ಲು ತೂರಾಟವನ್ನ ನಡೆಸಿದಂತಹ ಸ್ಥಳೀಯರನ್ನ ಈಗ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ ಅಶ್ರುವಾಯುವನ್ನ ಕುಡಿಸಿ ಸಿಡಿಸಿದ್ದಾರೆ ಆ ಸ್ಥಳೀಯರನ್ನ ಚದುರಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕಾರಣ ಅರವತ್ತಾರು ದಿನಗಳಿಂದಲೂ ಕೂಡ ಗಡಿ ಭಾಗದಲ್ಲಿ ರೈತರು ಟೆಂಟ್ಗಳನ್ನ ಹಾಕಿಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಸರಿ ಸುಮಾರು ಎರಡು ತಿಂಗಳ ಮೇಲೆ ಆಗೋಯ್ತು ಸೊ ಹಾಗಾಗಿ ಸ್ಥಳೀಯರೆಲ್ಲ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡೋದು ರೈತರನ್ನ ರೈತರ ವಿರುದ್ಧವಾಗಿ ಕಲ್ಲು ತೂರಾಟವನ್ನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಈಗ ಪೊಲೀಸರು ಸ್ಥಳೀಯರನ್ನ ಚದುರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಇಬ್ಬರ ನಡುವೆ ಘರ್ಷಣೆ ಜೋರಾಗಿ ನಡೀತಾ ಇದೆ ರೈತರು ಮತ್ತೆ ಸ್ಥಳೀಯರ ನಡುವೆ ನಡೀತಾ ಇರುವಂತಹ ಘರ್ಷಣೆ ಪೊಲೀಸರು ಈಗ ಸ್ಥಳೀಯರನ್ನೇ ಚದುರಿಸ್ತಾ ಇದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿ ಅಶುರುವಾಯು ಪಡೆಯನ್ನ ಸಿಡಿಸಿ ಆ ಸಿಡಿಸಿ ಅಲ್ಲಿಂದ ಅವರನ್ನು ಕಳುಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮತ್ತೊಮ್ಮೆ ಉದ್ವಿಗ್ನ ಪರಿಸ್ಥಿತಿ ಈಗ ದೆಹಲಿಯ ಸಿಂಘು ಗಡಿ ಭಾಗದಲ್ಲಿ ನಿರ್ಮಾಣವಾಗಿದೆ ಹಲವರಿಗೆ ಗಾಯ ಆಗಿದೆ ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಲವರು ಈಗ ಅಲ್ಲಿ ಘಟನೆಯಲ್ಲಿ ಗಾಯಗೊಂಡಂತವರನ್ನ ಏನಿದ್ದಾರೆ ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಿದ್ದು ಪೊಲೀಸರು ಮತ್ತೆ ರೈತರ ನಡುವೆ ಜೋರಾಗಿ ಗಲಾಟೆ ನಡೆದಿತ್ತು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಅಶುವಾಯುವನ್ನ ಸಿಡಿಸಿದ್ರು ಆದ್ರೆ ಇವತ್ತು ನಡೆದಿರುವಂತಹ ಗಲಾಟೆ ಸ್ಥಳೀಯರು ಮತ್ತೆ ರೈತರ ನಡುವೆ ಪೊಲೀಸರು ಮಧ್ಯ ಬಂದು ಸ್ಥಳೀಯರನ್ನ ಲಾಠಿ ಮೂಲಕವಾಗಿ ಚದುರಿಸುವಂತ ಕೆಲಸ ಮಾಡಿದ್ರು ಅಶ್ರುವಾಯು ಸಿಡಿಸುವ ಮೂಲಕವಾಗಿ ಅವರನ್ನ ಅಲ್ಲಿಂದ ಕಳುಹಿಸುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ದೆಹಲಿಯ ಸಿಂಘು ಗಡಿ ಭಾಗದಲ್ಲಿ ಮೊನ್ನೆ ಆದಂತಹ ಉದ್ವಿಗ್ನ ಪರಿಸ್ಥಿತಿಯೇ ಈಗಲೂ ಅಲ್ಲಿ ಕಾಣಿಸ್ ಸಿಗ್ತಾ ಇದೆ ಆದರೆ ಈ ಬಾರಿ ಮತ್ತೊಬ್ಬ ಮೂರನೆಯ ಪಾರ್ಟಿ ಕಾಣಿಸ್ಕೊಳ್ತಾ ಇರೋದು ಅದು ಸ್ಥಳೀಯರು ಮೊನ್ನೆ ಎರಡು ಪಾರ್ಟಿ ಅಷ್ಟೇ ಎದರಾಭದ್ರಾ ಅಂದ್ರೆ ಪಾರ್ಟಿ ಅಂದ್ರೆ ರಾಜಕೀಯವಾದಂತ ಪಕ್ಷ ಹೇಳ್ತಾ ಇಲ್ಲ ಎದುರಾಭದ್ರ ರೈತರು ಮತ್ತೆ ಪೊಲೀಸರು ಇಬ್ಬರ ನಡುವೆ ಇತ್ತು ಆದರೆ ಈಗ ಮೂವರೂ ಕೂಡ ಜಾಯಿನ್ ಆಗಿದ್ದಾರೆ ಅದು ಸ್ಥಳೀಯರು ರೈತರ ಮೇಲೆ ಮುಗಿಬೀಳ್ತಾ ಇರೋದು ರೈತರನಲ್ಲಿ ಅಲ್ಲಿ ಅಲ್ಲಿಂದ ಕಳುಹಿಸುವಂಥ ಕೆಲಸವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ ನಿಜವಾಗಿಯೂ ಕೂಡ ಸ್ಥಳೀಯರೇ ಈ ಕಲ್ಲು ತೂರಾಟವನ್ನು ಮಾಡಿದ್ರ ಅಥವಾ ಬೇರೆ ಇನ್ಯಾರಾದರೂ ಕಲ್ಲು ತೂರಾಟವನ್ನು ನಡೆಸಿದ್ರ ನಡೆಸುವಂತಹ ಕೆಲಸಕ್ಕೆ ಏನಾದರೂ ಮುಂದಾದ್ರ ಯಾರಾದರೂ ಕಲ್ಲು ತೂರಾಟ ಮಾಡಿ ಅಂತ ಏನಾದರೂ ಹೇಳಿದ್ರ ಗೊತ್ತಿಲ್ಲ ಅವೆಲ್ಲವೂ ಕೂಡ ತನಿಖೆ ಆಗಬೇಕು ಈಗ ಸದ್ಯಕ್ಕೆ ಬಟ್ ಅಲ್ಲಿ ಬರ್ತಾ ಇರುವಂತ ಮಾಹಿತಿ ಏನು ಅಂದರೆ ಸ್ಥಳೀಯರು ಸುತ್ತಮುತ್ತಲು ಯಾರಿದ್ದಾರೆ ಅವರೆಲ್ಲ ರೈತರನ್ನ ಅಲ್ಲಿಂದ ಕಳುಹಿಸಬೇಕು ಅಂತ ಅವ್ರ ಮೇಲೆಲ್ಲ ಕಲ್ಲು ತೂರಾಟವನ್ನ ಮಾಡಿದ್ರು ರೈತರ ಪ್ರತಿಭಟನೆಯ ವಿರುದ್ಧವಾಗಿ ಸ್ಥಳೀಯರು ಮಾಡ್ತಾ ಇದ್ದಂತಹ ಪ್ರತಿಭಟನೆ ಇವತ್ತಾಗಿತ್ತು ಅವರ ಮೇಲೆ ಪೊಲೀಸರು ಇವತ್ತು ಲಾಠಿ ಪ್ರಹಾರವನ್ನ ಮಾಡಿದ್ರು ಅಶ್ರುವಾಯುವನ್ನ ಸಿಡಿಸುವಂತಹ ಕೆಲಸವನ್ನ ಮಾಡಿದ್ರು ಸೊ ಇದಿಷ್ಟು ಈಗ ದೆಹಲಿಯ ಗಡಿ ಭಾಗ ಸಿಂಘು ಗಡಿಯಲ್ಲಿ ಆಗ್ತಾ ಇರೋದು ನ್ಯಾಷನಲ್ ಹೈವೇ ಅದು ಸೊ ರೈತರ ವಿರುದ್ಧ ಈಗ ಸ್ಥಳೀಯರೇ ಸಿಡದಿದ್ದರೆ ಹಲವರು ಗಾಯಗೊಂಡಿದ್ದಾರೆ ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಆಗ್ತಾ ಇದೆ ಗುಂಪು ಚದರಿಸೋಕೆ ಪೊಲೀಸರು ಲಾಠಿ ಚಾರ್ಜು ಅಶ್ರುವಾಯುವನ್ನೆಲ್ಲ ಸಿಡಿಸ್ತಾ ಇದ್ದಾರೆ ಸ್ಥಳೀಯರು ಮತ್ತೆ ರೈತರ ಮಧ್ಯೆ ಈಗ ಗಲಾಟೆ ಶುರುವಾಗಿದೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ ನನ್ನ ಸೌದಗಿ ಶಬೀರ್ ನಿಡುಗುಂದಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಬೀರ್ ಈಗ ಮೊನ್ನೆ ಎದ್ದಿದ್ದು ಇಬ್ಬರ ನಡುವೆ ಜಗಳ ಇಬ್ಬರ ನಡುವೆ ಗಲಾಟೆ ಆದರೆ ಈಗ ಮೂರನೇದವರು ಕೂಡ ಸೇರ್ತಾ ಇದ್ದಾರೆ ಬಟ್ ಸ್ಥಳೀಯರು ಅಂದ್ರೆ ಸುತ್ತಮುತ್ತಲೂ ಮನೆಯಲ್ಲಿ ಇರುವಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರತಿಭಟನೆನಾ ಅಥವಾ ಯಾವುದಾದ್ರೂ ರಾಜಕೀಯ ಪಕ್ಷಗಳು ಪ್ರೇರೇಪದಿಂದಾಗಿ ಬಂದು ಪ್ರತಿಭಟನೆ ಮಾಡ್ತಾ ಇರುವಂತವರ ಆ ಅರುಣ್ ಈಗಿರುವಂತ ಮಾಹಿತಿಗಳ ಪ್ರಕಾರ ಅಲ್ಲಿರುವಂತ ಸ್ಥಳೀಯ ನಿವಾಸಿಗಳೇನಿದ್ದಾರೆ ಅವರು ರೈತರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಆ ಪ್ರತ್ಯೇಕವಾದಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಆ ಒಂದು ಪ್ರತಿಭಟನೆಗ. ಅತಿರೇಕಕ್ಕೆ ಹೋಗಿ ಆ ಮಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಆ ಕಳೆದ ಅರವತ್ತು ದಿನಗಳಿಂದಲೂ ಕೂಡ ಸಿಂಗು ಗಡಿಯಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಇದರಾಗಿ ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು ಮತ್ತೆ ಅಲ್ಲಿ ದೊಡ್ಡ ಪ್ರಮಾಣದ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಸುಲಭವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿನಿತ್ಯ ಕೂಡ ಕಿರಿಕಿರಿ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಈ ಒಂದು ಪ್ರತಿಭಟನೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಈಗ ಈಗಿಂದ ಈಗಲೇ ಈ ಒಂದು ಪ್ರದೇಶವನ್ನ ಖಾಲಿ ಅಂತ ಕಳೆದ ಒಂದು ವಾರದಿಂದಲೂ ಕೂಡ ಅಲ್ಲಿರುವಂತ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಕೇವಲ ಸಿಂಗು ಗಡಿ ಮಾತ್ರ ಅಲ್ಲದೆ ಟಿಕ್ರಿ ಗಡಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಇವತ್ತು ಈ ಒಂದು ಪರಿಸ್ಥಿತಿ ಏನಿದೆ ಮತ್ತೊಂದು ಹಂತಕ್ಕೆ ಬದಲಾಗಿರುವಂತದ್ದು ರೈತರ ನಡುವೆ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಮತ್ತೆ ಏನು ಅಲ್ಲಿರುವಂತಹ ಸ್ಥಳೀಯರ ನಡುವೆ ವಾಗ್ವಾದ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಸ್ಥಿಕೆಯನ್ನ ವಹಿಸಿ ಇಬ್ಬರನ್ನ ಕೂಡ ಚದುರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅವರು ಶಬೀರ್ ಕಳೆದ ಅರವತ್ತು ನಾಲ್ಕು ದಿನಗಳಿಂದಲೂ ಪ್ರತಿಭಟನೆ ನಡೀತಾ ಇದೆ ಟೆಂಟ್ ಹಾಕೊಂಡು ರೈತರು ಸಿಂಗು ಗಡಿ ಭಾಗದಲ್ಲಿ ಉಳಕೊಂಡಿದ್ದಾರೆ ಅರವತ್ ನಾಲ್ಕು ದಿನ ಇರಲಾರದಂತ ಈ ಆಕ್ರೋಶ ದಿಢೀರಂತ ಅಂತ ಈಗ ಯಾಕೆ ಕಾಣಿಸ್ಕೊಳ್ತಾ ಇದೆ ಸ್ಥಳೀಯರಲ್ಲಿ ಅರುಣ್ ಸ್ಟಾರ್ಟಿಂಗ್ ಅಂದ್ರೆ ಆರಂಭದಲ್ಲಿ ಪ್ರತಿಭಟನೆ ನಡೀಬೇಕಾದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಲ್ಲಿರುವಂತ ಸ್ಥಳೀಯ ಜನರಿಗೆ ನಿರೀಕ್ಷೆಗಳಿರಲಿಲ್ಲ ಸಾಮಾನ್ಯವಾಗಿ ಒಂದು ಪ್ರತಿಭಟನೆ ಅಂದ್ರೆ ಒಂದು ವಾರ ಅಥವಾ ಹತ್ತು ದಿನಕ್ಕೆ ಸೀಮಿತವಾಗಿರುತ್ತೆ ಕೆಲವು ಸೀಮಿತ ಅವಧಿಗೆ ಈ ಪ್ರತಿಭಟನೆ ನಡೀಬಹುದು ಅಂತ ಅಲ್ಲಿಯ ಸ್ಥಳೀಯ ಜನರು ಕೂಡ ನಿರೀಕ್ಷೆ ಮಾಡಿದ್ರು ಆದ್ರೆ ಈಗ ಅರವತ್ತು ನಾಲ್ಕು ದಿನಗಳು ಮುಕ್ತಾಯ ಆಗಿದೆ ಸದ್ಯಕ್ಕೆ ಈ ಒಂದು ಸಮಸ್ಯೆ ಬಗೆಹರಿಯುವಂತೆ ಕಾಣುತ್ತಿಲ್ಲ ಮತ್ತೆ ಭವಿಷ್ಯದಲ್ಲಿ ಈ ಸಮ ಈ ಒಂದು ಪ್ರತಿಭಟನೆ ಏನಿದೆ ಸುದೀರ್ಘವಾಗಿ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಇದು ಇದ್ರ ಜೊತೆಗೆ ಈ ಗಡಿ ಪ್ರದೇಶಗಳಲ್ಲಿ ದಿನದಿಂದ ದಿನಕ್ಕೆ ಭದ್ರತೆಯ ಪ್ರಮಾಣ ಕೂಡ ಹೆಚ್ಚಾಗ್ತದೆ ಯಾಕಂದ್ರೆ ಗಣರಾಜ್ಯೋತ್ಸವ ದಿನದಂದು ಈ ಒಂದು ಪ್ರತಿಭಟನೆ ಏನಿದೆ ಹಿಂಸಾತ್ಮಕ ಸ್ವರೂಪ ಪಡೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಗಡಿಗಳಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ಅಲ್ಲಿರುವಂತ ಸ್ಥಳೀಯ ನಿವಾಸಿಗಳಿಗೆ ಸುಲಭವಾಗಿ ಅವರ ಮನೆಗಳಿಗೆ ತಲುಪಲಿಕ್ಕೆ ಆಗ್ತಿಲ್ಲ ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಆ ಈ ಒಂದು ಭದ್ರತೆ ಇದ್ರೆ ಈ ಒಂದು ಸಮಸ್ಯೆ ಎದುರಾಗ್ಬೋದು ಅನ್ನೋ ಕಾರಣಕ್ಕೆ ಸ್ಥಳೀಯ ಅಲ್ಲಿರುವಂತ ಪ್ರತಿಭಟನಾ ನಿರತ ರೈತರೇನಿದ್ದಾರೆ ಅವರು ತಮ್ಮ ಪ್ರತಿಭಟನೆಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ನಮಗೆ ನೆಮ್ಮದಿಯಿಂದ ಜೀವನ ಮಾಡಕ್ ಬಿಡಿ ಅನ್ನೋ ಒಂದು ಆಗ್ರಹವನ್ನ ಮಾಡ್ತಿದ್ದಾರೆ ಆದ್ರೆ ರೈತರು ಮಾತ್ರ ಪ್ರತಿಭಟನೆಯನ್ನ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಅಲ್ಲಿಂದ ಆ ಒಂದು ಸ್ಥಳ ಏನಿದೆ ಪ್ರತಿಭಟನಾ ಸ್ಥಳ ಅದನ್ನ ಖಾಲಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ಪ್ರತಿಭಟನಾ ರು ಮತ್ತೆ ಹೈವೇ ಅಲ್ಲಿ ಇವರೆಲ್ಲ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಿದ್ದು ಸ್ಥಳೀಯರು ಅವರಿದ್ದಂತ ಕಾಲೋನಿಗಳಲ್ಲೆಲ್ಲ ಹೋಗಿ ವಾಸ ಮಾಡುವಂತ ಪರಿಸ್ಥಿತಿ ಆಗಿತ್ತಾ ಹೇಗೆ ಆ ಅರವಿಂದ್ ಅರುಣ್ ಒಂದನ್ನ ಗಮನಿಸಬೇಕು ಆ ಹರಿಯಾಣದ ಕೊನೆಯ ಭಾಗ ಮತ್ತೆ ದೆಹಲಿಯ ಆರಂಭದ ಏನು ಗಡಿ ಭಾಗದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಈಗಾಗಲೇ ಸುಮಾರು ಹದಿನೈದು ಕಿಲೋಮೀಟರ್ ಉದ್ದಕ್ಕೂ ಕೂಡ ಜಾಮ್ ಆಗಿದೆ ಹರಿಯಾಣದಿಂದ ದೆಹಲಿಗೆ ಬರಬೇಕು ಅಂದ್ರೆ ಸುತ್ತು ಬಳಸಿಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಸಿಂಗು ಗಡಿಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಕಾಲೋನಿಗಳು ಅಲ್ಲಿ ಇದಾವೆ ಅಲ್ಲಿ ಆ ಪ್ರತಿನಿತ್ಯ ಜನರು ಅಲ್ಲಿಂದ ದೆಹಲಿಗೆ ಕೆಲಸಕ್ಕೆ ಬರ್ಬೇಕಾಗತ್ತೆ ಅಥವಾ ಹರಿಯಾಣದ ಕೆಲವು ಪ್ರದೇಶ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಹಾಗಾಗಿ ಅಲ್ಲಿ ಸುಲಭ ಸಂಚಾರಕ್ಕೆ ಈಗ ಸಾಕಷ್ಟು ತೊಂದರೆ ಆಗಿದೆ ಯಾಕಂದ್ರೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಳಸಿಕೊಂಡು ದಿನನಿತ್ಯದ ಕೆಲಸಗಳಿಗೆ ಹೋಗ್ಬೇಕಾಗಿದೆ ಹೀಗಾಗಿ ಇದು ಒಂದು ದಿನದ ಎರಡು ದಿನದ ಸಮಸ್ಯೆ ಆಗಿದ್ರೆ ಸ್ಥಳೀಯರು ಕೂಡ ಹೊಂದ್ಕೊಳ್ತಿದ್ರೆ ಏನೋ ಆದ್ರೆ ಪ್ರತಿಭಟನೆ ಸುದೀರ್ಘವಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಆ ನಿರ್ಧಾರಕ್ಕೆ ಈಗ ಸದ್ಯಕ್ಕೆ ಅಲ್ಲಿರುವಂತ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಅರುಣ್ ಯಾವ ಪ್ರಮಾಣದಲ್ಲಿದ್ದಾರೆ ಸ್ಥಳೀಯರು ಈಗ ಶಬೀರ್ ಈಗಾಗ್ಲೇ ಸ್ಥಳೀಯರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಳ್ತಾ ಇದ್ದಾರೆ ಆರಂಭದಲ್ಲಿ ಕೆಲವು ಆ ಸ್ಥಳೀಯರು ಮಾತ್ರ ಏನು ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಈಗ ದಿನದಿಂದ ದಿನಕ್ಕೆ ಸ್ಥಳೀಯರ ವಿರೋಧ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅವರನ್ನ ಕೂಡ ಸಮಾಧಾನಗೊಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಇದಲ್ಲದೆ ರೈತ ಮುಖಂಡ್ರೇನಿದ್ದಾರೆ ಅವರು ಕೂಡ ಸ್ಥಳೀಯರ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಆದ್ರೆ ಈವರೆಗೂ ಕೂಡ ಸ್ಥಳೀಯರು ಯಾವುದೇ ಆ ಮನವೊಲಿಕೆಗೆ ಏನು ಒಪ್ಕೊಂಡಿಲ್ಲ ಇನ್ನು ಕೂಡ ರೈತರು ಮತ್ತೆ ಸ್ಥಳೀಯರ ನಡುವೆ ಮನಸ್ತಾಪ ಮುಂದುವರೆದಿದೆ ಅರುಣ್ ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಏನಾದ್ರು ಇದೆ ಅಂತ ಏನಾದ್ರು ಅನಿಸ್ತಾ ಇದೆ ಅಥವಾ ಎಲ್ಲಾ ಮಿಕ್ಸ್ ಆಗಿ ಈ ರೀತಿಯಾದಂತಹ ಆಕ್ರೋಶಗಳಿದೆಯಾ ಆ ರೀತಿಯಾದಂತಹ ಯಾವುದೇ ಕಮ್ಯುನಿಟಿ ಅಥವಾ ರಾಜಕೀಯ ಪ್ರೇರಿತ ರೀತಿಯಲ್ಲಿ ಈ ಒಂದು ಘಟನೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಅಲ್ಲಿರುವಂತ ಸ್ಥಳೀಯರು ಅಂದ್ರೆ ಆ ಸಿಂಗು ಗಡಿಗೆ ಹೊಂದ್ಕೊಂಡಿರುವಂತಹ ಕೆಲವೊಂದಿಷ್ಟು ಕಾಲೋನಿಗಳು ಆ ಕಾಲೋನಿಗಳ ಜನರು ಖುದ್ದು ಬಂದು ಆ ಏನು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಆರಂಭದಲ್ಲಿ ರೈತ ಮುಖಂಡರನ್ನ ಭೇಟಿಯಾಗಿ ಈ ಒಂದು ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಆದ್ರೆ ಅದೀಗ ಒಂದು ಒಂದು ಹಂತದಲ್ಲಿ ಕೈ ಮೀರಿ ಹೋಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅರವತ್ನಾಲ್ಕು ದಿನಗಳಿಂದ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಈಗ ಆ ಸ್ಥಳ ಪ್ರತಿಭಟನೆಯನ್ನ ಹಿಂದೆ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇವಲ ಇದು ಗಡಿಯ ಸಮಸ್ಯೆ ಮಾತ್ರ ಅಲ್ಲ ನಾವು ಬಹಳ ಪ್ರಮುಖವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಟಿಕ್ರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ ಅಲ್ಲೂ ಕೂಡ ಏನು ಪ್ರತಿಭಟನೆ ನಡೀತಾ ಇದೆ ಆ ಒಂದು ಪ್ರದೇಶದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಕಾಲೋನಿಗಳು ಹೀಗಾಗಿ ಅಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆ ಹೆಚ್ಚಾಗಿದೆ ಅಲ್ಲಿರುವಂತಹ ಸ್ಥಳೀಯ ಅಂಗಡಿ ಮಟ್ಟಗಳನ್ನ ಬಂದ್ ಮಾಡಲಾಗಿದೆ ಜೊತೆಗೆ ಏನು ಮುಖ್ಯ ರಸ್ತೆಗಳಿದ್ದಾವೆ ಅವೆಲ್ಲವೂ ಕೂಡ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸಾಮಾನ್ಯ ಜೀವನವನ್ನ ನಡೆಸಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿರುವಂತಹ ಸ್ಥಳೀಯ ಜನರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ದೆಹಲಿಯ ಸಿಂಘು ಗಡಿಯಲ್ಲಿ ಮತ್ತೆ ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಇದು ರೈತರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಅದು ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಸುತ್ತಮುತ್ತಲು ಎಲ್ಲಾದ್ರೂ ಪ್ರತಿಭಟನೆ ನಡೀತಾ ಇದ್ರೆ ಒಂದು ವಾರ ಒಂದ್ ದಿನನೋ ಎರಡು ದಿನಾನೋ ಅಥವಾ ಒಂದು ವಾರನೋ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹತ್ತು ದಿನ ಹನ್ನೆರಡು ದಿನ ನಡೀಬಹುದು ಅಂದ್ಕೊಂಡಿರ್ತಾರೆ ಬಟ್ ಕಳೆದ ಅರವತ್ನಾಲ್ಕು ದಿನಗಳಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಸುಮಾರು ಹದಿನೈದು ಕಿಲೋಮೀಟರ್ ವರೆಗೂ ಕೂಡ ಬಂದ್ ಆಗಿದೆ ಅಲ್ಲೆಲ್ಲ ಟೆಂಟ್ ಹಾಕೊಂಡಿದ್ದಾರೆ ಅಂತಂದಾಗ ಸುತ್ತಮುತ್ತಲು ಕಾಲೋನಿಗಳಿದಾವೆ ಹರಿಯಾಣಕ್ಕೆ ಹೋಗುವಂಥ ರಸ್ತೆ ಅದು ಹೈವೇ ಸೊ ಅಲ್ಲೆಲ್ಲ ಕೂಡ ಸುತ್ತಮುತ್ತಲು ಕಾಲೋನಿಗಳಿದಾವೆ ಆ ಕಾಲೋನಿಯಲ್ಲಿರುವಂತಹ ಸ್ಥಳೀಯರಿಗೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು ಇನ್ನೊಂದು ದೃಶ್ಯ ತೋರಿಸ್ತಾ ಇದೆ ನಿಮಗೆ ನೋಡಿ ಅಲ್ಲಿ ತಲ್ವಾರ್ ಹಿಡ್ಕೊಂಡು ಆ ಖಡ್ಗವನ್ನು ಹಿಡ್ಕೊಂಡು ಅವರು ಧರ್ಮದಲ್ಲಿ ಸಿಖ್ ಧರ್ಮದಲ್ಲಿ ಖಡ್ಗ ಹಿಡ್ಕೊಳ್ಳೋಕೆ ಅದೊಂದು ಅವಕಾಶ ಇದೆ ಅದಕ್ಕೆ ಸೊ ಆ ಖಡ್ಗವನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಬೇರೆ ಏನೋ ಕರೀತಾರೆ ಅದಕ್ಕೆ ಸೊ ಅದನ್ನ ಇಟ್ಕೊಂಡಿದ್ದಾರೆ ಬಟ್ ಅದು ಧರ್ಮದ ವಿಚಾರದಲ್ಲಿ ಅದನ್ನ ಈಗ ಪೊಲೀಸರು ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ರ ಅಂದ ತಕ್ಷಣ ತಲವಾರ ಆ ಖಡ್ಗವನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ಹಲ್ಲೆಗೆ ಮುನ್ನುಗ್ಗುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾ ಇರುವಂಥ ರೈತರನ್ನ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಸ್ಥಳೀಯರು ಕೂಡ ಈಗ ಆ ರೈತರ ವಿರುದ್ಧ ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಾರಣ ನಮಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತಲೆಲ್ಲ ಕಾಲೋನಿಗಳಲ್ಲಿ ಒಂದೆರಡು ದಿನ ಆಗಿದ್ರೆ ಓಕೆ ಒಂದು ಹತ್ತು ದಿನವೂ ಆದರೂ ಓಕೆ ನಲವತ್ನಾಲ್ಕು ದಿನಗಳಿಂದಲೂ ಕೂಡ ಸಹಿಸ್ಕೊಳ್ತಾ ಇದ್ದೀವಿ ಸುತ್ತ ಹಾಕ್ಕೊಂಡು ಬರಬೇಕಾಗಿದೆ ನಮ್ಮ ಮನೆಗೆ ಯಾರಾದರೂ ಬರಬೇಕಂದ್ರೂ ಭಾಳ ಸಮಸ್ಯೆ ಆಗಿದೆ ಈ ರೀತಿಯಾಗಿ ಅಂತ ಹೇಳಿಬಿಟ್ಟು ಅವರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಅಲ್ಲಿ ಟೆಂಟ್ಗಳ ಮೇಲೆ ಸೊ ಹಾಗಾಗಿ ಈಗ ಅವರಿಬ್ಬರ ನಡುವೆ ಘರ್ಷಣೆ ಆಗ್ತಾ ಇದ್ದಿದ್ದರಿಂದ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಇನ್ನೊಂದು ಕಡೆಗೆ ಅಶ್ರುವಾಯುವನ್ನು ಸಿಡಿಸಿದ್ದಾರೆ ಈಗ ಪರಿಸ್ಥಿತಿ ಉದ್ವಿಗ್ನ ಇದೆ ಮೊನ್ನೆ ನಡೆದಂಥದ್ದು ಇವತ್ತು ನಡೀತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಮೊನ್ನೆ ಎರಡು ಇಬ್ಬರ ನಡುವೆ ನಡೆದಿದ್ದು ಪೊಲೀಸರು ವರ್ಸಸ್ ರೈತ ಪ್ರತಿಭಟನೆ ಅಂತ ಹೇಳಿ ಇವತ್ತು ರೈತ ಪ್ರತಿಭಟನೆ ವರ್ಸಸ್ ಸ್ಥಳೀಯರು ಜೊತೆಗೆ ಈಗ ಮಧ್ಯ ಪ್ರವೇಶದಲ್ಲಿ ಪೊಲೀಸರು ಅಂತ ಹೇಳಿ ಸೊ ಈಗ ರೈತರು ಮತ್ತು ಈ ಸ್ಥಳೀಯರ ನಡುವೆ ನಡೀತಾ ಇದ್ದಂಥ ಗಲಾಟೆಯನ್ನು ಬಿಡಿಸೋಕೆ ಪೊಲೀಸರೇ ಬರಬೇಕಾಗಿತ್ತು ಅವತ್ತು ಪೊಲೀಸರೇ ತಾವು ಪಾಡಿಗೆ ಓಡಬೇಕಾದಂಥ ಪರಿಸ್ಥಿತಿ ಇತ್ತು ರೈತರು ಅವತ್ತು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ವ್ಯತ್ಯಾಸಗಳು ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಸೊ ಅವತ್ತು ಪೊಲೀಸರು ತಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳೋಕೆ ತಾವೇ ಓಡಬೇಕಾದಂತ ಪರಿಸ್ಥಿತಿ ಇತ್ತು ರೈತರಲ್ಲಿ ಪ್ರತಿಭಟನೆಯಿಂದಾಗಿ ರೈತರು ಖಡ್ಗವನ್ನ ಹಿಡ್ಕೊಂಡು ಬಂದ್ರು ಕೋಲ್ಗಳನ್ನ ಹಿಡ್ಕೊಂಡು ಬಂದ್ರು ಕಲ್ಗಳನ್ನ ತೂರಾಟ ಮಾಡಿದ್ರು ಇವತ್ತು ಪೊಲೀಸರು ಪಾಪ ಎಲ್ಲರನ್ನ ರಕ್ಷಣೆ ಮಾಡೋಕೆ ಇವರೇ ಹೋಗಬೇಕಾಯ್ತು ಲಾಠಿ ಚಾರ್ಜ್ ಮಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ ವ್ಯಕ್ತಿ ಯಾರು ಅಂತಂದ್ರೆ ಆಗ್ಲೇ ತೋರಿಸ್ತಾ ಇದ್ದೀವಿ ನಿಮ್ಗೆ ಆ ಖಡ್ಗವನ್ನ ಎತ್ತಿ ಪೊಲೀಸರಿಗೇನೆ ಹೊಡೆಯಕ್ ಹೋಗ್ತಾರೆ ಅದಕ್ಕೆ ಸರಿಯಾಗಿ ನಮಗೆ ಖಡ್ಗ ಎತ್ತಿ ಅಂತ ಪೊಲೀಸರು ಸರಿಯಾಗಿ ಕೊಟ್ಟಿದ್ದಾರೆ ಅವ್ರ ಪಾಡಿಗೆ ಅವ್ರು ಕಳ್ಸಕ್ ನಿಂತಿದ್ರು ಪೊಲೀಸರು ಆದ್ರೆ ಇದ್ದಂತ ಖಡ್ಗವನ್ನು ಎತ್ತಿ ಪೊಲೀಸರ ಮೇಲೆ ಹಲ್ಲೆಗೆ ಮುನ್ನಾದಾಗ ಎಲ್ಲ ಪೊಲೀಸರು ಈಗ ಲಾಠಿಯಿಂದ ಬೆಂಡೆತ್ತುತ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರ ಲಾಠಿ ಚಾರ್ಜನ್ನು ಮಾಡಿರೋದು ಓರ್ವ ವ್ಯಕ್ತಿಗೆ ಅದು ಸ್ಥಳೀಯನ ರೈತನ ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಕೂಡ ಅಲ್ಲಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಲ್ಲಲ್ಲಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರು ರೈತರು ಯಾರು ಸ್ಥಳೀಯರು ಅನ್ನೋದೇ ಗೊತ್ತಾಗಲ್ಲ ಅವರೆಲ್ಲರೂ ಈಗ ಲಾಠಿ ಚಾರ್ಜನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದೃಶ್ಯವನ್ನು ನೋಡ್ತಾ ಇದ್ದೀರ ನೀವು ಖಡ್ಗವನ್ನು ಎತ್ತಿ ಪೊಲೀಸರ ಮೇಲೆ ಹಲ್ಲೆಗೆ ಮಾಡೋಕ್ಕೆ ಮುನ್ನಾಗ್ತಾರೆ ಆಗ ಪೊಲೀಸರು ಹಿಡ್ಕೊಂಡು ಬಂದು ಅವನ ಸರಿಯಾಗಿ ಎರಡು ಬೆಂಡ್ ಎತ್ತುತ್ತಾರೆ ಪೊಲೀಸರ ಮೇಲೆ ಖಡ್ಗ ಎತ್ತಿದರೆ ಸುಮ್ಮನೆ ಬಿಡ್ತಾರೆ ಮೊನ್ನೆ ಪಾಪ ಓಡೋದ್ರು ಪೊಲೀಸರು ಇವತ್ತು ಒಬ್ಬೊಬ್ಬರೇ ಸಿಕ್ಕಾಕ್ಕೊಂಡಾಗ ಸರಿಯಾಗಿ ಬೆಂಡ್ ಎತ್ತುತ್ತಾ ಇದ್ದಾರೆ ಆ ತಾಳ್ಮೆಯೂ ಕೂಡ ಮೀರಿ ಹೋಗಿರುತ್ತೆ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಕೂಡ ಲಿಮಿಟ್ ಮೀರಿ ಹೋದಾಗ ಸಹಜವಾಗೇ ಈ ರೀತಿಯಾದಂಥ ಆಕ್ರೋಶಗಳು ಬರುತ್ತೆ ಸ್ಥಳೀಯರಲ್ಲೂ ಆಕ್ರೋಶ ಬಂದಿರೋದು ಅದೇ ಕಾರಣನೇ ಅರವತ್ತರವತ್ತೈದು ದಿನಗಳಿಂದ ನೋಡ್ತಾ ಇದ್ದೀವಿ ನಮ್ಗೆ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇರೋದು ನಮ್ಮ ಜೀವನವೇ ಸಮಸ್ಯೆ ಆಗ್ತಾ ಇದೆಯಲ್ಲ ನಾವೇನು ಮಾಡೋದು ಅಂತ ಎಲ್ಲರದ್ದು ಒಂದೊಂದು ಸಮಸ್ಯೆಗಳು ಹಾಗೆ ನಡೀತಾ ಇದೆ ಈಗ ಪೊಲೀಸರದ್ದು ಇನ್ನೂ ಒಂದು ರೀತಿ ನಾವು ಯಾರನ್ನ ರಕ್ಷಣೆ ಮಾಡೋಣ ಹೊಟ್ಟೆಗೆ ಅನ್ನ ಕೊಡುವಂಥ ರೈತನನ್ನು ಅಥವಾ ಅಲ್ಲಿರುವಂಥ ಸ್ಥಳೀಯರನ್ನು ನಾವು ಪ್ರಮಾಣ ತೊಗೋಬೇಕಾದ್ರೆ ಎಲ್ಲರೂ ನಮಗೆ ಒಂದೇ ಎಲ್ಲರ ರಕ್ಷಣೆ ಮಾಡುವಂಥ ಕೆಲಸ ನಮ್ಮದು ಅಂತ ಅವರು ಪ್ರಮಾಣ ತೊಗೊಂಡಿರ್ತಾರೆ ಎಲ್ಲರನ್ನು ರಕ್ಷಣೆ ಮಾಡಬೇಕು ಮೊನ್ನೆ ಅದೇ ರೈತರಿಂದ ಹೊಡೆಸ್ಕೊಂಡ್ರು ಇವತ್ತು ಅವರಿಬ್ಬರು ನೀವಿಬ್ಬರು ಹೊಡೆದಾಡಿಸಾಯ್ತೀರಾ ಸ್ಥಳೀಯರು ಮತ್ತು ರೈತರು ನೀವು ಹೊಡೆದಾಡಿಸಾಯಬೇಡಿ ಅಂತೇಳಿ ಅವ್ರು ರಕ್ಷಣೆ ಮಾಡಕ್ಕೆ ಹೋದರು ಪಾಪ ಪೊಲೀಸರ ಕತೆ ಅದೇ ಅವ್ರು ಹೊಡೆಸ್ಕೊಳ್ತಾರೆ ಇನ್ನೊಂದು ಸಲ ಪಾಪ ಹೊಡೆ ಯಾರು ಹೊಡೆದಿರ್ತಾರೆ ಅವ್ರನ್ನೇ ರಕ್ಷಣೆ ಮಾಡೋಕ್ಕೂ ಹೋಗಿ ನಿಂತ್ಕೊಳ್ಬೇಕು ಅಂಥ ಪರಿಸ್ಥಿತಿ ಪೊಲೀಸರದ್ದು ಈಗ ದೆಹಲಿಯ ಗಡಿ ಭಾಗದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂಸಾಚಾರ ಭುಗಿಲೆದಿದೆ ಘರ್ಷಣೆ ಆಗಿದೆ ಲಾಠಿ ಚಾರ್ಜ್ ಆಗಿದೆ ಅಶ್ರುವಾಯುವನ್ನು ಸಿಡಿಸಿದ್ದಾರೆ ಸ್ಥಳೀಯರನ್ನ ಚದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು ಮತ್ತು ರೈತರ ನಡುವೆ ಘರ್ಷಣೆ ಶುರುವಾಗಿತ್ತು ಸ್ಥಳೀಯರು ಮತ್ತು ರೈತರು ಏನಾದರೂ ಹೊಡೆದಾಡೋಕ್ಕೆ ಶುರು ಮಾಡಿ ಯಾವ್ಯಾವ ಯಾರ್ಯಾರು ಸಾಯ್ತಾ ಇದ್ರು ಗೊತ್ತಿಲ್ಲ ಹಂಗಾಗಬಾರ್ದು ಅಲ್ಲಿ ರಕ್ತಪಾತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವ್ರನ್ನೆಲ್ಲ ಬಿಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ರೈತರು ಪೊಲೀಸರು ಹೇಳ್ಬೋದಾಗಿತ್ತು ಮೊನ್ನೆ ನಮ್ಮ ಮೇಲೇನೆ ಹಲ್ಲೆ ಮಾಡೋಕ್ಕೆ ಖಡ್ಗ ಹಿಡ್ಕೊಂಡು ಕಲ್ಲೆಲ್ಲ ತೂರಾಡಿದ್ರಿ ನಮ್ಮ ಮೇಲೆ ನಾವ್ಯಾಕೆ ನಿಮ್ಮ ರಕ್ಷಣೆಗೆ ಬರೋಣ ಅಂತ ರೈತರಿಗೇನಾದರೂ ಏನಾದರೂ ಪೊಲೀಸರು ಹೇಳಿಬಿಟ್ಟಿದ್ರೆ ಏನಾಗಿರೋದು